ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಭಾರೀ ರಣತಂತ್ರ. ಅಭ್ಯರ್ಥಿಗಳ ಗೆಲುವಿನ ತಂತ್ರಗಾರಿಕೆಗೆ ಸಿಎಂ ಡಿಸಿಎಂ ಸಭೆ ನಡೆಸಿದ್ದಾರೆ. ಇಡೀ ದಿನ ಸರಣಿ ಸಭೆ ನಡೆಸಲಿದ್ದಾರೆ ಸಿಎಂ ಡಿಸಿಎಂ. ಲೋಕಸಭಾ ಅಖಾಡದಲ್ಲಿ ಪ್ರಚಾರಕ್ಕೆ ಕಾಂಗ್ರೆಸ್ ಕಿಕ್ ಸ್ಟಾರ್ಟ್ ಕೊಡ್ತಾ ಇದೆ. ನಾಳೆಯಿಂದ ಪ್ರಚಾರಕ್ಕೆ ಅಧಿಕೃತವಾಗಿ ಕಾಂಗ್ರೆಸ್ನಿಂದ ರಣಕಹಳೆ ಮೊಳಗಲಿದೆ. ಕೋಲಾರದ ಕುರುಡುಮಲೆ ದೇವಸ್ಥಾನದಿಂದ ಪ್ರಚಾರಕ್ಕೆ ಚಾಲನೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಯಿಂದ ಪ್ರಚಾರಕ್ಕೆ ಚಾಲನೆ. ಪ್ರಜಾಧ್ವನಿ 2.2 ಹೆಸರಿನಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಶುರುವಾಗಲಿದ್ದು, ಬೆಂಗಳೂರಿನಿಂದ ಒಟ್ಟಿಗೆ ತೆರಳಲಿದ್ದಾರೆ ಸಿಎಂ ಡಿಸಿಎಂ ಮತ್ತು ಉಳಿದ ಕೈ ನಾಯಕರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಾಳೆಯಿಂದ ಪ್ರಚಾರಕ್ಕೆ ಅಧಿಕೃತವಾಗಿ ಕಾಂಗ್ರೆಸ್ ಏನು ರಣಕಹಳೆ ಮೊಳಗಿಸಲಿದೆ, ಈ ಬಾರಿಯ ತಂತ್ರಗಾರಿಕೆ ಏನು, ಯಾವ ರೀತಿಯಲ್ಲಿ ಸಿದ್ಧತೆಯಾಗಿದೆ? ಪ್ರತಿಮಾ, ನಾಳೆ ಕೋಲಾರದ ಕುರುಡುಮಲೆಯಿಂದ 14 ಲೋಕಸಭಾ ಕ್ಷೇತ್ರಗಳ ಪ್ರಚಾರ ಕಾರ್ಯಕ್ಕೆ ಚಾಲನೆ ಕೊಡಲಾಗ್ತಾ ಇದೆ. ಸಿಎಂ ಡಿಸಿಎಂ ಸೇರಿದಂತೆ ರಾಜ್ಯ ಪ್ರಮುಖ ನಾಯಕರು ಈ ಚಾಲನಾ ಕಾರ್ಯಕ್ರಮದಲ್ಲಿ ಇರ್ತಾರೆ. ಕುರುಡುಮಲೆ ದೇವಸ್ಥಾನದಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ಕೊಡಲಾಗುತ್ತೆ. ಸೊ ಅದರ ಪೂರ್ವಭಾವಿಯಾಗಿ ಇವತ್ತು ಕೆಪಿಸಿಸಿಯಲ್ಲಿ ಸರಣಿ ಸಭೆಗಳನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ಬೆಳಿಗ್ಗೆಯಷ್ಟೇ ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳ ಕೆಲ ಅಭ್ಯರ್ಥಿಗಳು ಕೂಡ ಭಾಗಿಯಾಗಿದ್ರು. ಜೊತೆಗೆ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಭೆಯನ್ನ ಕರೆಸಲಾಗಿತ್ತು. ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಈಗ ಮಧ್ಯಾಹ್ನದ ಬಳಿಕ ಕೆಪಿಸಿಸಿ ನೂತನವಾಗಿ ಏನು ಪದಾಧಿಕಾರಿಗಳನ್ನ ನೇಮಿಸಲಾಗಿದೆ, ಅವರ ಜೊತೆಗೂ ಕೂಡ ಸಭೆ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ಮಹಿಳಾ ಪದಾಧಿಕಾರಿಗಳ ಜೊತೆಗೂ ಕೂಡ ಸಭೆ ನಡೆಸಿ ಚುನಾವಣಾ ಪ್ರಚಾರದ ಕಾರ್ಯತಂತ್ರಗಳನ್ನ ರೂಪಿಸೋದು ಮತ್ತು ಅವರಿಗೆ ಸಲಹೆಗಳನ್ನು ಕೂಡ ಕೊಡೋರಿದ್ದಾರೆ. ನಾಳೆ ಕೋಲಾರದಲ್ಲಿ ಶುರುವಾದ್ರೆ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಇದ್ರೆ ಸಂಜೆ ಮತ್ತೊಂದು ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಗಳನ್ನ ಮಾಡುವಂತ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗಿದೆ. ಅಂದ್ರೆ ನಾಳೆಯಿಂದ ಅಧಿಕೃತವಾಗಿ, ಯಾಕಂದ್ರೆ ನಿನ್ನೆ ಲೋಕಸಭೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿತ್ತು. ನಾಮಪತ್ರ ಸಲ್ಲಿಕೆ ಎಲ್ಲವೂ ಕೂಡ ಮುಕ್ತಾಯ ಆಗಿರೋದ್ರಿಂದ ಇನ್ನು ಮುಂದೆ ಚುನಾವಣಾ ಪ್ರಚಾರಗಳಿಗೆ ಹೆಚ್ಚು ಟೈಮ್ ಕೊಡಬೇಕಾಗತ್ತೆ, ಪ್ರಚಾರಗಳನ್ನ ಹೆಚ್ಚೆಚ್ಚು ಮಾಡಬೇಕಾಗತ್ತೆ. ಹಾಗಾಗಿನೇ ಪ್ರಚಾರ ಕಾರ್ಯಕ್ಕೆ 14 ಲೋಕಸಭಾ ಕ್ಷೇತ್ರಗಳಿಗೆ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅದಕ್ಕೆ ಚಾಲನೆ ಕೊಡುವಂತ ಪ್ರಯತ್ನ ನಾಳೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವೈಫಲ್ಯ ಜೊತೆಗೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಹೆಚ್ಚು ಪ್ರಚಾರ ಮಾಡಲಾಗ್ತಾ ಇದೆ. ಜೊತೆಗೆ ಗ್ಯಾರಂಟಿಗಳ ಕುರಿತಾಗಿ ಹೆಚ್ಚು ಪ್ರಚಾರವನ್ನ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇವತ್ತು ನಡೆಯುವಂತ ಮಹಿಳಾ ಪದಾಧಿಕಾರಿಗಳ ಸಭೆಯಲ್ಲೂ ಕೂಡ ಮಹಿಳೆಯರನ್ನ ಕೇಂದ್ರೀಕೃತವಾಗಿ ಒಡಿಸಿಕೊಂಡು ಯಾವ ರೀತಿ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡೋದಕ್ಕೆ ಪ್ರೇರೇಪಣೆ ಕೊಡಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಸಲಹೆ ಸೂಚನೆಗಳನ್ನ ಕೊಡಲಾಗುತ್ತೆ. ಒಟ್ಟಿನಲ್ಲಿ ಕೆಪಿಸಿಸಿ ಪುನರ್ರಚನೆ ಕೂಡ ಆಗಿರೋದ್ರಿಂದ, ಹೊಸವರ ನೇಮಕ ಆಗಿರೋದ್ರಿಂದ ಒಂದು ಚುನಾವಣೆ ಕೆಲಸಗಳಿಗೆ ಒಂದು ಉತ್ಸಾಹದ ರೀತಿಯಲ್ಲಿ ಕೆಲಸ ಮಾಡ್ಲಿ ಅನ್ನುವ ಕಾರಣಕ್ಕಾಗಿ ಒಂದು ರಚನೆ ಕೂಡ ಆಗಿದೆ. ಹಾಗಾಗಿ ಕಾರ್ಯಕರ್ತರಲ್ಲೂ ಕೂಡ ಒಂದ್ ರೀತಿ ಉತ್ಸಾಹ ಹೆಚ್ಚಳ ಆಗಿದೆ ಚುನಾವಣಾ ಪ್ರಚಾರ ಕಾರ್ಯಗಳಿಗೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.